ವರ್ಷ ನಾವು ಅನಾವೃಷ್ಟಿ ಅನುಭವಿಸಿದ್ದೀವಿ. ಮುಂದಿನ ವರ್ಷ ಜನರಿಗೆ ಒಳ್ಳೆಯದಾಗಿ ಸಕ್ಸಸ್ ಆಗಲಿ. ನಮ್ಮ ಮಲೆಬಾರ್ ಕ್ಷೇತ್ರದಲ್ಲಿ ಜನ ಭಾಳ ಕಷ್ಟದಲ್ಲಿದ್ದಾರೆ. ನಮ್ಮ ದೇವರು ಅವ್ರ ನೆರವಿಗೆ ಬಂದು ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಬೇಕು. ಆಮೇಲೆ ಅವರವರು ಎಷ್ಟು ಸಹಾಯ ಆಗುತ್ತೋ ಅದು ಬಡಮಕ್ಕಳಿಗೆ ಸಹಾಯ ಮಾಡುವಂಥದ್ದು, ಬುದ್ಧಿಮಾನ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು, ಈ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು. ಆಮೇಲೆ ಮಕ್ಕಳು ನೂರಕ್ಕೆ ನೂರು ಭಾಗ ಸ್ಕೂಲ್ ಸೇರಿಸ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಅಂಗನವಾಡಿಯಲ್ಲಿ ಸಂಖ್ಯೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಅಂಗನವಾಡಿಯಲ್ಲಿ ಮಕ್ಕಳನ್ನು ಮನೆಯಿಂದ ಕಳಿಸುವಂಥ ಕೆಲಸ ಪೋಷಕರು ಮಾಡಬೇಕು. ಎಲ್ಲ ವಿದ್ಯೆ ಬುದ್ಧಿ ದೇವರು ಚೆನ್ನಾಗಿ ಕೊಡಲಿ ಜನಗಳಿಗೆ. ಆಮೇಲೆ ಅವರು ಏನೂ ಒಂದು ಕಷ್ಟ ಇಲ್ಲದಂಗೆ, ಕಷ್ಟ ಬಂದರೆ ಅದು ಆಟೋಮೆಟಿಕ್ಕಾಗಿ ಅದು ನಿವಾರಣೆ ಆಗಬೇಕು ದೇವರ ಅನುಗ್ರಹದಿಂದ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ದೇವ್ರು ನನಗೂ ಅಷ್ಟೇ ಶಕ್ತಿ ಕೊಡಲಿ ಜನಗಳಿಗೆ ಎಲ್ಲ ರೀತಿ ಕೆಲಸ ಮಾಡೋದು. ಏನೇ ಒಂದು ಮೂಲಭೂತ ಸೌಕರ್ಯಗಳ ವಿಷಯ ಇದ್ರೂ ನಾನು ಮಾಡೋದಕ್ಕೆ ನಾನು ಶಕ್ತಿವಂತನಾಗಿರಬೇಕು. ಆ ಶಕ್ತಿನ ಪರಮಾತ್ಮ ಕುರುಮಲೆ ಗಣೇಶ ಆಂಜನೇಯ ತಿರುಪತಿ ವೆಂಕಟೇಶ ನಮ್ಮ ಮೂಡಲ ಭಾಗದಲ್ಲಿ ದೇವರುಗಳು ಏನು ಬಂದು ಇದ್ದಾವೆ ಇವೆಲ್ಲ ನನ್ನನ್ನು ಕಾಪಾಡಬೇಕು. ಆ ಶಕ್ತಿಯಿಂದ ನಾನು ಜನಗಳ ಸೇವೆ ಮಾಡಬೇಕು. ನಾನೇನು ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ ಏನೇನು ಮಾಡಬೇಕು ಅಂತಿದ್ದೆ, ಅನೇಕ ಕಾರ್ಯಕ್ರಮಗಳು ನನ್ನ ಮನಸ್ಸಲ್ಲಿದೆ ಜನಗಳಿಗೆ ಅರ್ಪಣೆ ಮಾಡಬೇಕು. ಅವೆಲ್ಲ ಈ ವರ್ಷದಲ್ಲಿ ಸುಗಮವಾಗಿ ಸಕ್ಸಸ್ ಆಗಬೇಕು. 2019 ಭಾಳ ಒಳ್ಳೆಯ ವರ್ಷ ಆಗಲಿ ಎಲ್ಲ ಜನಗಳಿಗೆ, ಸ್ಕೂಲ್ ಮಕ್ಕಳಿಗೆ, ವೃದ್ಧರಿಗೆ, ಹೆಣ್ಣು ಮಕ್ಕಳಿಗೆ, ನಮ್ಮ ಕ್ಷೇತ್ರದ ಎಲ್ಲ ಜನರು ಆರೋಗ್ಯವಂತರಾಗಿರ್ಬೋದು. ಆರೋಗ್ಯವೇ ಭಾಗ್ಯ ಅಂತ, ಆ ಭಾಗ್ಯ ಆರೋಗ್ಯ ಸಕಲ ಸವಲತ್ತು ಕೊಡಿ ಸ್ವಾಮಿ ಅಂತ ಬೇಡಿಕೊಂಡು ಎಲ್ಲರಿಗೂ 2019 ವರ್ಷ ಇಸವಿಯ ಶುಭಾಶಯಗಳನ್ನ ಕೊಡ್ತಾ